ಕೊನೆಯ ಎರಡು ಎಸೆತಗಳಲ್ಲಿ ರವೀಂದ್ರ ಜಡೇಜಾ ಸಿಡಿಸಿದ ಭರ್ಜರಿ ಸಿಕ್ಸರ್ ಬೌಂಡರಿ ನೆರವಿನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ರೋಚಕ ಜಯ ಸಾಧಿಸಿ 2023ರ ಟಾಟಾ ಐಪಿಎಲ್ ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡಿದೆ. ಕ್ಯಾಪ್ಟನ್ ಕೂಲ್ ಧೋನಿ ಐಪಿಎಲ್ನಲ್ಲಿ ಸಿಎಸ್ಕೆಯನ್ನ 5 ಪ್ರಶಸ್ತಿಗಳಿಗೆ ಮತ್ತು 5 ರನ್ನರ್ ಅಪ್ ಫಿನಿಶ್ಗೆ ನಾಯಕತ್ವ ವಹಿಸಿದ್ದಾರೆ. 10 ಬಾರಿ ಐಪಿಎಲ್ ಫೈನಲ್ಗೆ ತಲುಪಿದ ಏಕೈಕ ನಾಯಕ ಭಾರತೀಯ ಶ್ರೇಷ್ಠರಾಗಿದ್ದಾರೆ. ಇದು ಧೋನಿ ಕೊನೆಯ ಸೀಸನ್ ಎನ್ನಲಾಗ್ತಿತ್ತು. ಹೀಗಾಗಿ ಅಭಿಮಾನಿಗಳು ಧೋನಿ ಆಟವನ್ನು ಕಣ್ತುಂಬಿಕೊಳ್ಳಲು ಪ್ರತಿ ಪಂದ್ಯದಲ್ಲೂ ಕಾತರರಾಗಿದ್ದರು. ಹೀಗಾಗಿ ಮಧ್ಯಮ ಕ್ರಮಾಂಕದ ಆಟಗಾರ ರವೀಂದ್ರ ಜಡೇಜಾ ಬ್ಯಾಟಿಂಗ್ ಸಂದರ್ಭದಲ್ಲೆಲ್ಲ ಧೋನಿ ಪರವಾದ ಘೋಷಣೆಗಳು ಕೂಗಿ ಬರುತ್ತಿದ್ದವು. ಅಷ್ಟೇ ಅಲ್ಲ, ಅಭಿಮಾನಿಗಳು ಜಡೇಜಾ ಔಟ್ ಆಗುವುದನ್ನೇ ಕೋರಿಕೊಳ್ಳುತ್ತಿದ್ದರು. ಇದು ಧೋನಿ ಪರ ಅಭಿಮಾನಿಗಳ ಅಭಿಮಾನಕ್ಕೆ ಸಾಕ್ಷಿ. ಆದರೆ ಇದೇ ವಿಚಾರ ಒಂದು ಹಂತದಲ್ಲಿ ಧೋನಿ ಮತ್ತು ಜಡೇಜಾ ನಡುವೆ ಮುನಿಸಿಗೂ ಕಾರಣವಾಗಿತ್ತು ಎಂಬ ವದಂತಿಗಳು ಹಬ್ಬಿದವು. ಆದರೆ ಫೈನಲ್ಸ್ ಪಂದ್ಯದಲ್ಲಿ ಜಡೇಜಾರ ಅದ್ಭುತ ಆಟ ಇಡೀ ತಂಡವನ್ನು ಗೆಲ್ಲಿಸಿತು. ಧೋನಿ ಅಕ್ಷರಶಃ ಜಡೇಜಾನನ್ನು ಹೊತ್ತು ಮೆರೆಸಿದರು. ಈ ಸಂದರ್ಭದಲ್ಲಿ ಶ್ರೇಷ್ಠ ನಾಯಕ ಧೋನಿ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಅಭಿಮಾನಿಗಳನ್ನು ಭಾವೋದ್ವೇಗಗೊಳಿಸಿದ್ದು ಸುಳ್ಳಲ್ಲ. ಇದು ಧೋನಿಯೊಳಗಿನ ಅಪ್ಪಟ ನಾಯಕನನ್ನು ಬಿಂಬಿಸಿತು. ಇದಕ್ಕೆ ಬದಲಾಗಿ ಜಡೇಜಾ ಕೂಡ ತಂಡದ ಗೆಲುವನ್ನು ಧೋನಿಗೆ ಅರ್ಪಿಸುವ ಮೂಲಕ ಪ್ರಬುದ್ಧತೆ ಮೆರೆದು ನಮ್ಮ ನಡುವೆ ಏನಿಲ್ಲ ಎಂಬುದನ್ನು ಸಾಬೀತು ಪಡಿಸಿ ಟೀಮ್ ಸ್ಪಿರಿಟ್ ಹೆಚ್ಚಿಸಿದರು. ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ ಮಹೇಂದ್ರ ಸಿಂಗ್ ಧೋನಿ. ಈ ನಡುವೆ ಧೋನಿ ನಿವೃತ್ತಿ ನಿರ್ಧಾರದಿಂದ ಹಿಂದೆ ಸರಿದಿದ್ದು ಈ ವರ್ಷವೂ ಐಪಿಎಲ್ನಲ್ಲಿ ಭಾಗವಹಿಸುವ ನಿರ್ಧಾರ ಕೈಗೊಂಡಿದ್ದು ಧೋನಿ ಅಭಿಮಾನಿಗಳಲ್ಲಿ ಹರ್ಷ ತಂದಿರುವುದಂತೂ ಸುಳ್ಳಲ್ಲ.